ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ಗೆ ಮುಳುವಾಗುತ್ತಾ 1,00,000 ರೂಪಾಯಿಯ ಜೀನ್ಸ್ ಪ್ಯಾಂಟ್ ಅಂತ. ಯಾಕೆಂದ್ರೆ ಹತ್ಯೆ ಆದ ಬಳಿಕ ದರ್ಶನ್ ಅವರು ತಮ್ಮ ಬಟ್ಟೆಗಳನ್ನ ವಾಶ್ ಮಾಡೋದು ಕೊಟ್ಟಿದ್ರು. ವಾಶ್ ಆದ್ಮೇಲೆ ಎಲ್ಲಾ ರಕ್ತದ ಕಲೆಗಳು ಕೂಡ ಹೋಗ್ಬಿಡುತ್ತೆ, ಮಾಡಿದಂತ ಹತ್ಯೆ ಆರೋಪ ಕೂಡ ಬರೋದಿಲ್ಲ ಮೈ ಮೇಲೆ ಅನ್ಕೊಂಡಿದ್ರೇನೋ. ಆದ್ರೆ ಈ ಲುಮಿನಲ್ ಟೆಸ್ಟ್ ಮೂಲಕ ಈಗ ಪೊಲೀಸರಿಗೆ ಬಲವಾದ ಸಾಕ್ಷ್ಯ ಪತ್ತೆಯಾಗಿದೆ. ಪ್ಯಾಂಟ್ ಅನ್ನ ಏನೋ ವಾಶ್ ಮಾಡಿಸಿದ್ರು, ಆದ್ರೆ ಆ ಪ್ಯಾಂಟ್ ಮೇಲೆ ಲುಮಿನಲ್ ಕೆಮಿಕಲ್ ಅನ್ನ ಹಾಕಿ ಈಗ ಡಿಎನ್ಎನ್ನ ಪತ್ತೆ ಮಾಡಲಾಗಿದೆ. ಎಲ್ಲಾ ಸಾಕ್ಷ್ಯ ನಾಶ ಮಾಡಿ ಜೀನ್ಸ್ ಪ್ಯಾಂಟ್ ಮಾತ್ರ ಬಿಟ್ಟಿದ್ರು ದರ್ಶನ್. ಕಾರಣ ದುಬಾರಿ ಪ್ಯಾಂಟ್ ಅಂತ. ಘಟನೆ ಬಳಿಕ ಬಟ್ಟೆ ಒಗೆದು ಒಣಗಿಸಿದಂತ ಕೊಲೆ ಆರೋಪಿ ದರ್ಶನ್ ಏನಿದ್ದಾರೆ, ಆ ಪ್ಯಾಂಟ್ ಈಗ ಅವರಿಗೆ ಮುಳುವಾಗ್ತಾ ಇದೆ. ಲುಮಿನಲ್ ಟೆಸ್ಟ್ ಮೂಲಕ ಬಟ್ಟೆಯಲ್ಲಿ ರೇಣುಕಾ ಸ್ವಾಮಿ ರಕ್ತದ ಕಲೆ ಪತ್ತೆಯಾಗಿದೆ. ಪೊಲೀಸರು ವಶಕ್ಕೆ ಪಡೆದಿದ್ದು ಬ್ಲೂ ಜೀನ್ಸ್ ಪ್ಯಾಂಟ್. ಅಂದ್ರೆ ಹತ್ಯೆ ಆದ ಬಳಿಕ ದರ್ಶನ್ ಮನೆಯಲ್ಲಿ ಸ್ಥಳ ಹಜರು ಮಾಡುವಂತ ಸಂದರ್ಭದಲ್ಲಿ ಬಟ್ಟೆಯನ್ನ ವಶಕ್ಕೆ ತೆಗೆದುಕೊಳ್ಳಲಾಗಿತ್ತು. ಈ ಬಟ್ಟೆಯಿಂದ ತಮ್ಗೆ ಯಾವುದೇ ರೀತಿಯ ಕುತ್ತು ಬರಲ್ಲ ಅಂತ ದರ್ಶನ್ ಅವರು ಭಾವಿಸಿದ್ರು ಏನೋ, ಅದಕ್ಕೆ ವಾಶ್ ಮಾಡಿ ಬಿಟ್ಬಿಟ್ಟಿದ್ರು. ಆದ್ರೆ ಬ್ಲ್ಯಾಕ್ ಟೀ ಶರ್ಟ್ ನಲ್ಲಿ ಈಗ ಸಾಕ್ಷ್ಯ ಪತ್ತೆಯಾಗಿದೆ. ಅಂದ್ರೆ ಬ್ಲೂ ಜೀನ್ಸ್ ಪ್ಯಾಂಟ್ ಹಾಗೂ ಬ್ಲ್ಯಾಕ್ ಟೀ ಶರ್ಟ್, ಅವತ್ತು ಅವರು ಧರಿಸಿದಂತ ಬಟ್ಟೆ ಏನಿದೆ ಆ ಬಟ್ಟೆಯಲ್ಲಿ ಈಗ ಸಾಕ್ಷ್ಯ ಪತ್ತೆ ಆಗಿರುವಂತದ್ದು. ಅವತ್ತಿನ ದಿನ ರೇಣುಕಾಸ್ವಾಮಿ ಹತ್ಯೆಗೆ, ಅಂದ್ರೆ ಜೂನ್ 8 ರೇಣುಕಾಸ್ವಾಮಿ ಹತ್ಯೆ ಆಗುತ್ತೆ, 9 ಆ ಶವ ಪತ್ತೆ ಆಗುತ್ತೆ. ಅಂದ್ರೆ 10 ಶವ ಪತ್ತೆ ಆದ ಬಳಿಕ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರನ್ನ ಅರೆಸ್ಟ್ ಮಾಡುವಂತದ್ದು 11, ಅಂದ್ರೆ ಅದಾಗ್ಲೇ 2 ಆರೋಪಿಗಳು ಕೂಡ ಅವರೇ ಹೋಗಿ ಸರೆಂಡರ್ ಆಗಿರ್ತಾರೆ. ಅದಾದ ಬಳಿಕ ದರ್ಶನ್ ಅವರ ಅರೆಸ್ಟ್ ಆದ್ಮೇಲೆ ಸ್ಥಳ ಮಹಜೂರು ಮಾಡುವಂತ ಸಂದರ್ಭದಲ್ಲಿ ದರ್ಶನ್ ಮನೆಯಲ್ಲಿ ದರ್ಶನ್ ಅವರು ಅವತ್ತಿನ ದಿನ ರೇಣುಕಾಸ್ವಾಮಿ ಹತ್ಯೆಯಾದ ದಿನ ಧರಿಸಿದಂತ ಬ್ಲೂ ಜೀನ್ಸ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ಅನ್ನ ವಶಕ್ಕೆ ಪಡೆದುಕೊಳ್ತಾರೆ. ಮನೆ ಕೆಲಸಗಾರರ ಜೊತೆ ವಿಚಾರಿಸ್ತಾರೆ ಅವತ್ತಿನ ದಿನ ದರ್ಶನ್ ಯಾವ ಬಟ್ಟೆ ಧರಿಸಿದ್ರು ಅಂತ. ಇಂತಹ ಬಟ್ಟೆ ಧರಿಸಿದ್ರು, ಅದನ್ನ ನಾವು ಒಗೆದು ಹಾಕಿದ್ದೇವೆ ಅಂತ ಹೇಳ್ತಾರೆ. ಅದೇ ಬಟ್ಟೆಯನ್ನ ವಶಕ್ಕೆ ತೆಗೆದುಕೊಳ್ತಾರೆ. ಮೋಸ್ಟ್ಲಿ ದರ್ಶನ್ ಅವರು ಅಂದ್ಕೊಂಡಿದ್ರು ಬಟ್ಟೆಯನ್ನ ವಾಶ್ ಮಾಡಿದ್ರೆ ಮುಗ್ದೋಯ್ತು, ಯಾವುದೇ ರೀತಿಯ ಸಾಕ್ಷ್ಯ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ರೇನು. ಆದ್ರೆ ಆ ಬಟ್ಟೆಗಳೇ ಈಗ ದರ್ಶನ್ ವಿರುದ್ಧವಾಗಿ ಪ್ರಬಲ ಸಾಕ್ಷ್ಯವಾಗಿ ನಿಲ್ತಾ ಇದ್ದಾವೆ. ಈಗ ದರ್ಶನ್ ಬಟ್ಟೆಯನ್ನ ವಶಕ್ಕೆ ಪಡೆದುಕೊಂಡ ಬಳಿಕ ವಾಶ್ ಆಗಿತ್ತು ಅನ್ನುವಂತ ಕಾರಣಕ್ಕೆ ಲುಮಿನಲ್ ಟೆಸ್ಟ್ಗೆ ಒಳಪಡಿಸಲಾಗಿದೆ. ಲುಮಿನಲ್ ಟೆಸ್ಟ್ ಅಂತ ಅಂದ್ರೆ ಆ ಬಟ್ಟೆಯನ್ನ ತೊಳೆದಿದ್ರು ಕೂಡ, ರಕ್ತದ ಕಲೆ ಹೋಗ್ಲಿ ಅಂತ ತೊಳೆದಿದ್ರು, ಆ ಬಟ್ಟೆಯ ಮೇಲೆ ಹಿಮೋಗ್ಲೋಬಿನ್ ಅಂಶ ಹಾಗೆ ಇರೋದ್ರಿಂದ ಆ ಹಿಮೋಗ್ಲೋಬಿನ್ ಅಂಶ ಇರುವಂತಹ ಜಾಗದಲ್ಲಿ ಈ ಲುಮಿನಲ್ ಕೆಮಿಕಲ್ ಬಿದ್ದಂತ ಸಂದರ್ಭದಲ್ಲಿ ನೀಲಿ ಮತ್ತು ಹಸಿರು ಬಣ್ಣ ದ್ರಾವಣ ಉತ್ಪತ್ತಿ ಆಗುತ್ತೆ. ಆ ದ್ರಾವಣವನ್ನ ಸಂಗ್ರಹಿಸಿಕೊಂಡು FSL ಟೆಸ್ಟ್ಗೆ ಕೊಡಲಾಗುತ್ತೆ. ಆ FSL ಟೆಸ್ಟ್ ವರದಿಯಲ್ಲಿ ಈಗ ಆ DNA ರೇಣುಕಾ ಸ್ವಾಮಿಯದ್ದೇ ಅಂತ ಪ್ರೂವ್ ಆಗಿದೆ. ಹಾಗಾಗಿ ದರ್ಶನ್ ಅವತ್ತು ಧರಿಸಿದಂಥ ಜೀನ್ಸ್ ಪ್ಯಾಂಟ್ ಹಾಗೂ ಟೀ ಶರ್ಟ್ ಈಗ ದರ್ಶನ್ಗೆ ಮುಳುವಾಗ್ತಾ ಇದೆ.